या ऑपरेशनला कोण येईल नावही लक्षून लागलं उद्योग ಎಲ್ಲ ಮಾಡಿದ್ರು ಯಾರ ಬಂದ್ರು ಆಪರೇಷನ್ ಮಾಡಿದ್ರು ಯಾರ ಯಾವ ಯಾವ ಆಪರೇಷನ್ ಮಾಡಿದ್ರು ರಾಜ್ಯದಲ್ಲಿ ಎಲ್ಲ ನಡೆದಿರಿ ಈ ನಾವು ಮಾಡ್ಯಾ ಮಲಿ ಆಪರೇಷನ್ ಕೋ ನಾವು ಮಾಡೋ ರಮೇಶ್ ಜಾರಕಿಹೊಳಿ ಆಪರೇಷನ್ ಕಾಂಗ್ರೆಸ್ ಮಾಡ್ತಾರೆ ಗಬಲಾರು ಆಪರೇಷನ್ ಕಾಂಗ್ರೆಸ್ ಮಾಡ್ತಾ ಇದಾರೆ ಅದು ಅವ್ರು ಕೇಳಿ ನಾನು ಗೊತ್ತಾಗ ಇಲ್ಲ ಗಬಲ ಇಲ್ಲ ಅಂತ ಅಲ್ಲ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ರೀತಿ ಮಾಡ್ತಾ ಪದೇ ಪದೇ ಪಿಕ್ಚರ್ ಅದು ಅವ್ರಿಗೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸೋರು ಆಪರೇಷನ್ ಕಮಲ ಅಲ್ಲ ಆಪರೇಷನ್ ಕಾಂಗ್ರೆಸ್ ತಿರುಬಹುದು ಅದನ್ನು ಯಾಕೆ ಮಾಡ್ತಾ ಇದ್ರೆ ಏನು ಮಾಡ್ತಾರೆ ಸತೀಶ್ ಹೇಳಿ ನಮ್ಮ ರಮೇಶ್ ಹೇಳಿ ಅವ್ರಿಗೆ ಯಾಕಂದ್ರೆ ಸರ್ ಈಗ ಎರಡು ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಬಿಜೆಪಿ ಪರವಾಗಿ ಪ್ರಚಾರ ಯಾವುದೂ ಇಲ್ಲ ದೇಶದ ರಾಜಕಾರಣ ಬದಲಾವಣೆ ಬಯಸಿ ಜನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಅಂತ ಕೆಲಸ ಮಾಡಿದ್ದಾರೆ ಅದ್ರ ಜೊತೆ ನಾ ಮಾಡಿರೋ ನೀವು ಮಾಡಿ ಹೇಳ್ಬೋದು ಅಷ್ಟೇ ಅದು ದೇಶದ ವಾತಾವರಣ ಇವತ್ತು ಕಾಂಗ್ರೆಸ್ ಹೊರತು ಬಯಸಿ ಪರ್ಯಾಯ ಸರ್ಕಾರವನ್ನು ಎರಡನೇ ಬಾರಿಗೆ ಮೋದಿ ನೇತೃತ್ವದ ಸರ್ಕಾರ ಸರ್ವಭೂಮಿ ಕಾರ್ಯಕ್ರಮಗಳಿಗೆ ದೇಶದ ರಾಜಕೀಯ ಬದಲಾವಣೆ ಆಗೋ ಸಂದರ್ಭದಲ್ಲಿ ಚಿಕ್ಕೋಡಿನ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಅದು ಆ ಶಬ್ಬಾಷಿ ನಾಲ್ಕು ಹೋಗಿ ನಾಲ್ಕು ಇಲ್ಲಿ ನಾವು ಹೋಗಬಾರ್ದು ದೇಶದ ವಾತಾವರಣದಲ್ಲಿ ಇದೆ ನಿನ್ನೆ ಸಂಸದರು ಹೇಳ್ತಾರೆ ಸರ್ ಸುರೇಶ್ ಅಂಗಡಿಯವರು ಅವ್ರು ಸ್ವಾಗತ ಮಾಡಕ್ಕೆ ನಿಂತಿದ್ದೀವಿ ಅಂತ ಹೇಳಿದ್ರು ಸರ್ ಆಪರೇಷನ್ ಕಮಲ್ ಅಲ್ಲ ಅಂತ ನೀವು ಹೇಳ್ತೀರಿ ಸರ್ ನಿಮ್ಮ ಸಂಸದರು ಹೇಳ್ತಾ ಇದಾರೆ ಇದು ಸ್ವಾಗತ ಮಾಡ್ತಾರೆ ಹೇಳಿದ್ರು ತಪ್ಪು ಸುರೇಶ್ ಅಂಗಡಿ ಬಂದಿದ್ರು ನರೇಂದ್ರ ಮೋದಿ ಅವರ ಫೋನ್ ಅದು ನೋಡಿ ಬೈ ಮಾಡಿ ಸರಿ ಬಸ್ ಸುರೀಲ್ ತಗೊಳ್ಳೋ ಫೋನ್ ಓಕೆ ಹಾಂ ಸರ್ ನಿನ್ನೆ ಸಂಸದರು ಹೇಳಿದ್ರು ಸರ್ ಸಂಸದರಲ್ಲಿ ಯಾರೇ ಹೇಳಿ ಸುರೇಶ್ ಅಂಗಡಿ ಇಷ್ಟೊಂದು ಬಹುಮತಗಳಿಂದ ಆಶೀರ್ವಾದಕ್ಕಾದ್ರೆ ಬೆಳಗಾವ್ ಲೋಕಸಭಾ ಹಿಂಭಾಗದಲ್ಲಿ ಇದ್ದಂಥ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ಬಿಟ್ಟಿರ ಸುರೇಶ್ ಅಂಗಡಿಯವರು ಹೆಚ್ಚಿನ ಮತಗಳಿಂದ ಆಯ್ಕೆ ಆಗಿದ್ದಾರೆ ಇದೆಲ್ಲ ಪರಿಣಾಮ ಮೋದಿಯವರ ಪರಿಣಾಮ 5 ವರ್ಷಗಳ ಕಾಲ ನಾನ್ ಕರಪ್ಟ್ ಗೌರ್ಮೆಂಟು ನಿರಂತರ ಸರ್ಕಾರ ಒಂದು ದೇಶಕ್ಕೆ ಹೊಸ ದಿಕ್ಕು ಸೂಚಿ ಕೊಡುವಂಥ ಸರ್ಕಾರ ಇದೆ ಅಂತೇಳಿ ಅರ್ಥ ಮಾಡ್ಕೊಂಡು ಜನ ಆಶೀರ್ವಾದ ಮಾಡಿದ್ದಾರೆ ಅದ್ರ ಜೊತೆ ಸುರೇಶ್ ಅಂಗಡಿಯವರು 4 ಕೋಟಿ ಬಿದ್ದಿರೋದು ಅವ್ರಿಗೆ ನಾನು ಅಂತ ಹೇಳಕ್ ಅಂತ ಅಲ್ಲ ರಮೇಶ್ ಜಾರಕಿಹೊಳಿ ರಾಜಕಾರಣಿ ಅವ್ನು ನಾನು ಸ್ವಾಗತ ಮಾಡ್ತೀನಿ ಆದ್ರೆ ಈ ಇಲೆಕ್ಷನ್ ಗೆದ್ದು ಸ್ವಾಗತ ಮಾಡಿ 3,500 ನಾ ಬಂದು 3,800 ಪಾರ್ಲಿಮೆಂಟ್ ಲೀಡ್ ಐತಿ ಪಾರ್ಲಿಮೆಂಟ್ ಕ್ಷೇತ್ರದ ಮೇಲೆ ಹೆತ್ತದ ನಾ ತಪ್ಪು ನಾ ಗುರುತು ಮಾಡಿ ಕಾಂಗ್ರೆಸ್ ಶಾಸಕರು ಇದ್ದ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ ಆಗಿರ್ಬೋದು ಯಾವುದೂ ಇಲ್ಲ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಕೊಟ್ಟಂತ 65 ವರ್ಷ ಆಡಳಿತವನ್ನು ನೋಡಿ ಜನ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನಗಳನ್ನ ಬದ್ರಾಗಿ ಕೆಲಸ ಮಾಡಿದ್ವಿ ಇವತ್ತು ಅದರ ಪರಿಣಾಮ ದೇಶದ ಹೊಸ ಸರ್ಕಾರ ಬಂದಿದೆ ವಿಶೇಷವಾಗಿ ಯುವಕರು ಈ ವಿಚಾರ ಮಾಡಿ ಮತದಾನ ಮಾಡಿದರು ಅವರಿಗೆ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೀವಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮೋದಿಯವರು ಸಹ ಒಳ್ಳೆಯ ಆಡಳಿತ ಕೂಡಿದವರಿಗೆ ದೇಶದ ಹೆಸರನ್ನು ಉನ್ನತ ಮಾಡಕ್ಕೆ ಒಯ್ಯಬೇಕು ದೇಶವನ್ನು ಸದೃಢ ಗೌರವಿಸಬೇಕಂತ ಇಚ್ಛೆಯವರಿಗೆ ಈ ಜಲಾತಿಮನ್ ಕೊಡಿಯವರು ಅದು ಮುಂದುವರಿಸಬೇಕಂತ ಕೊಡಬೇಕು ಈಗ ಧ್ರುವೀಕರಣ ಆಗುದಿಲ್ಲ ಸರ್ ನಮ್ಮ ಪ್ರಕಾರ ಯಾವುದು ಮುಂಬರ ಧ್ರುವೀಕರಣ ಆಗುದಿಲ್ಲ ರಾಜ್ಯಕ್ಕೆ ರಾಜಕಾರಣಕ್ಕೆ ಯಾವ ಧ್ರುವೀಕರಣ ಅಲ್ಲ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಮಧ್ಯಪ್ರದೇಶ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ನಾವು ಯಾವುದೇ ಕಮಲ ಆಪರೇಷನ್ ಮಾಡ್ತಾ ಇಲ್ಲ 100% ಈ ರಿಸಲ್ಟ್ ನೋಡಿ ಕಾಂಗ್ರೆಸ್ ಜೆ ಡಿ ಎಸ್ ಒಂದೊಂದು ಸೀಟ್ ಗೆದ್ದಿದೆ ಅವ್ರ ಮಾನ ಮರ್ಯಾದ ಕಾಲಿನ ಕೊಟ್ಟು ಹೋಗು ಹೋದ್ರೆ ಮುಂದಿನ ದಿನಗಳ ಶಾಸಕ ತೀರ್ಮಾನ ಮಾಡ್ತಾರೆ ಇನ್ನೇ ಈ ಆಯ್ತು ಹೊಸ ಸರ್ಕಾರ ದೇಶದಲ್ಲಿ ಪಾರ್ಲಿಮೆಂಟ್ನಲ್ಲಿ ಮೋದಿಯವರು ಸರ್ಕಾರ ರಚನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಜಾರಿ ಬರ್ತಾ ಇಲ್ಲ ಇನ್ನೇನು ಸೋಮವಾರ ಮುಂದೆ ಆಗ್ಬೋದು ಅಲ್ಲ 30 ತಾರೀಕು ಬಳಿಕ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಮಾಡ್ತಾ ಇದೆ 100% ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ನಾನು ಒಂದು 10 ವರ್ಷ ಸಾಧನೆ ಮಾಡಿದ್ದೆ 10 ಗ್ರೇಡು ನಿನ್ನ ವಯಸ್ಸು 40 ನಾನು ರಾಜಕಾರಣ ಮಾಡಿದ್ರು ಹಂಗಾಗಿ ರಾಜಕಾರಣ ಬಗ್ಗೆ ಭಾರಿ ಚರ್ಚೆ ಮಾಡೋದು ಬೇಡ ಧ್ರುವೀಕರಣ ಯಾವುದೇ ಆಗಂಗಿಲ್ಲ ಹೊಸ ಸರ್ಕಾರಕ್ಕೆ ದೇಶದಲ್ಲಿ ಆಗ್ತದೆ ಅದೇ ರೀತಿ ಬಿಜೆಪಿ ಸರ್ಕಾರ ರಮೇಶ್ ಜಾರಕಿಹೊಳಿ ಬಂದ್ರೆ ಸ್ವಾಗತ ಮಾಡ್ತಾರೆ ಯಾರು ಬಂದರೂ ಸ್ವಾಗತ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ರಾಹುಲ್ ಗಾಂಧಿ ಬರಲಿ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಬರಲಿ ಡಿ ಕೆ ಕುಮಾರಸ್ವಾಮಿ ಬಂದರೂ ಸ್ವಾಗತ ಮಾಡ್ತಾರೆ ಜಾಯಕ್ ಆಫರ್ ಮಾಡಿ ನಾನು ನೀವು ಹೇಳದೇ ಮಾಡ್ತೀನಿ ಅಲ್ಲ ರಾಜ್ಯ ರಾಜಕೀಯ ಭಾರಿ ಬದಲ ಕತ್ತಿರ್ ಸಾವುಕಾರ ಸೈಲೆಂಟ್ ಆಗಿ ಕೊಟ್ಕೊಂಡಿದ್ದಾರೆ ಸೈಲೆಂಟ್ ಗ್ರೀನ್ ದಿನ ಕುಡಿಬೇಕಲ್ಲ ಇದನ್ನ ಹೆಂಗಾದ್ರು ಅದು ನಾನು 16,000 ಗೆದ್ದೆ ಒಂದು 16,000 ಮತ್ತೆ 15,000 2 ಈ ನನ್ನ ಪಾರ್ಲಿಮೆಂಟ್ ಅಂದ್ರೆ 32,000 ಗೆದ್ದಾರೆ ಇದರ ಅರ್ಥ ಅವ್ರು ಹೆಚ್ಚು ಮುಂದೆ ವಿಶ್ಲೇಷಣೆ ಮಾಡಿದ್ರು ನರೇಂದ್ರ ಮೋದಿ
ಈ ಸರಿ ಚಿಕ್ಕೋಡಿಯಲ್ಲಿ ನೀವು ಕೆಲಸ ಮಾಡಿದ್ರಿಂದನೇ ಅಷ್ಟು ಒಂದು ಎಲ್ಲ ಸೀಡ್ ಆಯಿತು ಅಂತೇಳಿ ಒಂದು ಕೇಳಿ ಕೂಡ ಕೆಲಸ ನನ್ನ ಎಸ್ಎಂಎ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡೋ ಜವಾಬ್ದಾರಿ ನಾನು ಮಾಡೋದಕ್ಕೂ ಮಾಡಿದ್ದೀನಿ. ಮತ್ತೆ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಇನ್ನು ಒಂದು ವಾರ ಅಷ್ಟೇ ಸರ್ಕಾರ ಪತನಗೊಳ್ಳುತ್ತೆ, ಯಡಿಯೂರಪ್ಪನವ್ರು ಸಿಎಂ ಆಗ್ತಾರೆ ಅಂತ. 100% ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ನೇತೃತ್ವ ಸರ್ಕಾರ ರಚನೆ ಆಗ್ತದೆ. ಆದರೆ ಪಾರ್ಲಿಮೆಂಟ್ ಏನು ಮೋದಿ ಅವರು ಓಟ್ ಹಾಕಿ ರಾಜ್ಯದ ಬದಲಾವಣೆ ಆಗ್ತದೆ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅವರು ಆಪರೇಷನ್ ಕಮಲ ಮಾಡಿದ್ರೆ ಅವರನ್ನು ಕೂಡ ನಾವು ನಮ್ಮ ಕಡೆ ಆಪರೇಷನ್ ಹಸ್ತ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ. ಅಲ್ಲ ಅವರು ಕಾಂಗ್ರೆಸ್ ಅವ್ರ ಲಿಸ್ಟ್ ಅಲ್ಲಿ ಉಮೇಶ್ ಕತ್ತಿ ಇದ್ದಾರೆ ಅಂತ. ಉಮೇಶ್ ಕತ್ತಿ ಎಲ್ಲ ಕಿಶೋರ್ ಲಿಸ್ಟ್ ಅವ್ರು ಮಟಗಾಡ ಅವ್ರ ಲಿಸ್ಟ್ ಅವ್ರು ಎಲ್ಲ ಹೇಳಿದ್ರು. ನಾನು ನಾನು ಒಬ್ಬರು ನನಗಿಲ್ಲ ಹತ್ತು ಶಕ್ತಿ ನನಗಿಲ್ಲ. ನಮ್ಮ ರಾಜ್ಯ ಅಧ್ಯಕ್ಷ ಎಲ್ಲಾ ರೀತಿಯ ಕಾರ್ಯಕ್ರಮ ಕಟ್ಕೊಂಡು ಹೋಗುವಂತ ಜಯಮಾನ ಅಧ್ಯಕ್ಷ ಅಂತ ಕೆಪಾಸಿಟಿ ನಿಗಿಲ್ಲ. ಉತ್ತರ ಕರ್ನಾಟಕವನ್ನು ಮುಖ್ಯಮಂತ್ರಿ ಅಧ್ಯಕ್ಷ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಮುಖ್ಯಮಂತ್ರಿ ಆಗುತ್ತೂ ನನಗಿಲ್ಲ. ಆದ್ರೆ ಶಾಸಕನಾಗಿ ಒಬ್ಬ ಮಂತ್ರಿ ಆಗಬಂದವರು ಇದನ್ನು ಬಿಟ್ಟು ಗೊತ್ತಿಲ್ಲ. ಜನ ದೇಶ ಬೇಸಿದ ಜನ ಬೇಸಿದ್ರೆ ಮುಖ್ಯಮಂತ್ರಿ ಆಗಬಹುದು. ಆ ಯೋಗ್ಯತೆ ಎಲ್ಲರ ಕಡೆ ಇರೋದು. ಸರ್ ಒಂಬತ್ತು ಸಲ ಹತ್ತು ಇಲೆಕ್ಷನ್ ಮಾಡಿದ್ರು, ಒಂಬತ್ತು ಸಲ ಗೆದ್ದು ಒಂದು ಇಲೆಕ್ಷನ್ ಸೋತು. ಯಾವ ಯೋಗ್ಯತೆ ಇಲ್ಲ ಅಂತ ಗೊತ್ತಿಲ್ಲ. ಸಮತ್ರ ವಾತಾವರಣ ಕೊಡಬೇಕು, ಒಂದ ಪಾಳ್ಯಕ್ಕೆ ಇರ್ಬೇಕು. ನಾನು ನಾನು ಕಂತವಲ್ಲ ಎ ಬಿ ಸಿ ಜನತಕ್ಕೆ ಮಾಡಿದ್ವಿ, ಕಾಂಗ್ರೆಸ್ ಹೋಗಿದ್ವಿ, ಬಿಜೆಪಿ ಹೋಗಿ. ಹಂಗಾಗಿ ನಮ್ಮ ನಮ್ಮೂರ ರಾಜಕಾರಣ ಗೊತ್ತಾಗ್ತಾ ಇರುತ್ತೆ. ಅರ್ಥ ಇರ್ಬೋದು. ನಾವು ರಾಜ್ಯದ ಒಂದು ಒಳ್ಳೆ ಸರ್ಕಾರ ಇಡಬೇಕು, ಒಳ್ಳೆಯ ರೈತರ ಪರವಾಗಿ ಸರ್ಕಾರ ನಡಿಬೇಕು. ಕತ್ತಿಯವರೇ ಬರ್ರಿ ನಮ್ಮ ಪಕ್ಷಕ್ಕೆ ಅಂತ ಕರೆದ್ರೆ ಹೋಗ್ತೀರಾ? ಸಿದ್ದರಾಮಯ್ಯ ಅವರು, ಕುಮಾರಸ್ವಾಮಿ ಅವರು, ದೇವೇಗೌಡರು ಎಲ್ಲರ ಸಂಪರ್ಕ ಇದೆ. ನಾ ಎಲ್ಲ ಪಕ್ಷದಲ್ಲಿ ರಾಜಕಾರಣ ಎಲ್ಲರೂ ಬಂದು ಸರ್ ತೆರಿಬಹುದು. ಅವರು ಅನೌಪಚಾರಿಕ ಮಾತುಕತೆಗಳು ಫ್ರೆಂಡ್ಶಿಪ್ ಐತಿ. ಆ ಫ್ರೆಂಡ್ಶಿಪ್ ರಾಜಕೀಯ ತೀರ್ಮಾನ ನನ್ನದೇ ಆದ ತೀರ್ಮಾನ ಅಂತ ಆಲ್ರೆಡಿ ಅವ್ರು ಒಂದ್ ಸರ್ತಿ ಕರೆದಾರೆ. ದಿನ ತೆರೆದ ರಾಯಗೌಡ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಬಿಜೆಪಿ ಬಂದಿದೆ, ಆದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಅನೇಕ ಜನ ಒತ್ತಾಯ ಮಾಡಿದ್ರು. ತಾವು ಒತ್ತಾಯ ಮಾಡ್ತಾರೆ ಅಥವಾ ಹೇಗೆ? ರಾಜ್ಯದ ಮುಖ್ಯಮಂತ್ರಿ ಇವತ್ತಿನ ದೇಶದ ಪರಿಸ್ಥಿತಿ ಗೊತ್ತಾದ್ರು ರಾಜೀನಾಮೆ ಕೊಡಬೇಕು. ಅವ್ರಿಗೆ ಆಶ್ವಾಸನೆ ಕೊಟ್ಟು ಮುಖ್ಯಮಂತ್ರಿ ಆಗಿದ್ರು. ಕಳೆದ ಒಂದು ವರ್ಷದಿಂದ ರಾಜ್ಯದ ಜನ ಅವರ ಆರಾಧನೆ ಬೇಸತ್ತಿದ್ದಾರೆ. ವಿಶೇಷವಾಗಿ ಸಾಲ ಮನ್ನಾ ಹೇಳಿ ಮುಚ್ಚನ ಪ್ರಶ್ನೆ ಅಂತ ಕುಮಾರಸ್ವಾಮಿ ಅವರು ಇದನ್ನು ಅರ್ಥ ಮಾಡಿಕೊಂಡು ಬೇಗನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತ ಆಪರೇಷನ್ ಕಮಲ ಮಾಡಿದ್ರೆ ನಮ್ಮ ಸರ್ಕಾರ ಹಾಗೆ ಆಗುತ್ತೆ. ಯಾವ್ದು ಬಂದ್ಬಿಡಂತ ಆಪರೇಷನ್ ಕಮಲ ಸರ್ ಹೇಗಾಗುತ್ತೆ? 104 ನೀವು ಇರ್ತೀರಿ, ನಾನು ಇರ್ತೀನಿ, ಇಲ್ಲೇ ಇರ್ತೀನಿ. ನನಗೂ ರಾಜಕೀಯ ಅನುಭವ ಇದೆ, ನಿಮಗೂ ಇರುತ್ತೆ. ನಿಮ್ಮಷ್ಟು ಇಲ್ಲ ನಮಗೆ ಸ್ವಲ್ಪ ಇದೆ. ಯಡಿಯೂರಪ್ಪ ವಹಿಸ್ಕೊಂಡಿದ್ದಾರೆ, ನರೇಂದ್ರ ಮೋದಿ ವಹಿಸ್ಕೊಂಡಿದ್ದಾರೆ. ಅದೇನು ಗೊತ್ತಾಗಿಲ್ಲ ಯಾರು ಆಪ್ಷನ್ ನೋಡಿ. ಒಬ್ಬ ಶಾಸಕನಾಗಿ ಮಾಡಿ ತಾಲೂಕಿನಲ್ಲಿ ಒಬ್ಬ ಶಾಸಕ ಆಗಿದೆ. ಅವ್ರು ಸಕ್ರಿ ಮನುಷ್ಯ ಆಗಿಲ್ಲ. ಯಾರು ಯಾರು ಆಪ್ರೇಷನ್ ಮಾಡೋಕೆ ಆಗಿಲ್ಲ. ಅವ್ರು ತೀರ್ಮಾನವೇ ಅಂತೂ ಆ ಮುಂದೆ ಮತ್ತೆ ಒಳ್ಳೆ ಮೇಲೆ ಹೋಗ್ಬೇಕು. ಈಗ ಇಲ್ಲ ಈಗ ರಾಜೀನಾಮೆ ಕೊಟ್ಟು ಅಷ್ಟು ಈಸಿ ಇಲ್ಲ. ಮತ್ತೆ ಒಳ್ಳೆ ಚುನಾವಣೆ ಮಾಡ್ತಾರೆ, ಅದಕ್ಕೆ ಮತ್ತೆ ಎಲೆಕ್ಷನ್ ಫೇಸ್ ಮಾಡುತ್ತೆ. ಆ ಎಲೆಕ್ಷನ್ ಫೇಸ್ ಮಾಡೋದಕ್ಕೋಸ್ಕರ ಅದೇನು ಮಾಡ್ತಾರೆ. ಇಲ್ಲ ಸುಗಾಟಿಗೆ ಇದನ್ನು ನಿಮ್ಮ ಕ್ಯಾಮ್ರಾ ತುಂಬ ಏನಂದ್ರೆ ಆಗಿಲ್ಲ. ಇಲ್ಲಿ ನಾ ಪ್ರಕಾಶ ಇದ್ದೀನಿ, ನಾ ಅದು ಸಂಜೆ ಆಗಿಲ್ಲ. ಒಂಬತ್ತೂವರೆ ಕೆ ಜಿ ಅದಾವ ಸರ್ ಕ್ಯಾಮ್ರಾ. ಹೌದು ನಿಮ್ಗೆ ಕ್ಯಾಮ್ರಾ ಹೇಳ್ಬೇಕು ಅಂಗಡಿ ಹುಡುಗರು. ನಮ್ಮ ಅಂಗಡಿ ಹಂಗೆ ಕೂಡ ಬರೋಂಗಿಲ್ಲ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಫೋಟೋ ಹಾಕ್ತಾ ಇದ್ದಾರೆ ಬಿಜೆಪಿ ಎಲ್ಲ ಬ್ಯಾನರ್ಗಳಲ್ಲಿ. ಅದು ಬರೋದು ಅವ ಪಕ್ಷಕ್ಕೆ ಬರ್ತಾ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಹಾಗೆ ತಮಗೆ ಅವರು ಆಹ್ವಾನಿಸಿದಾಗ ಏನು ಉತ್ತರ ಕೊಟ್ಟಿದ್ದೀರಿ ಸರ್? ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಸಿದ್ದರಾಮಯ್ಯ, ನನ್ನ ಯಾರೂ ಆಹ್ವಾನಿಸಿಲ್ಲ. ಇಲ್ಲಿವರೆಗೆ ನನಗೆ ಯಾರೂ ಕಾಂಟ್ಯಾಕ್ಟ್ ನಾನು ಯಾರೂ ಪಕ್ಷಕ್ಕೆ ಬರೋದಕ್ಕೆ ಆಹ್ವಾನಿಸಿಲ್ಲ, ಮಾತಾ ಇಲ್ಲ, ಅವ್ರ ಬಗ್ಗೆ ಚರ್ಚೆ ಆಗಿಲ್ಲ. ಇದು ಫ್ರಾಂಕ್ ಆಗಿ ಹೇಳ್ತಾರೆ ಅಂತ ವಿಷಯ ಬಂದಿಲ್ಲ. ಆರಾಮಾಗಿ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಪಾರ್ಟಿ ಬಿ ಎ ಬಂದು ಎ ಬಂದಿಲ್ಲ ಚರ್ಚೆಗಳು ಆಯಿತು. ಆಹ್ವಾನ ಮಾಡಿದ್ರೆ ಓಕೆ. ಆಹ್ವಾನ ಮಾಡಿದ್ರೆ ಮಾಡಿದ್ರೆ ನಾನು ವಿಚಾರ ಮಾಡ್ತೀನಿ. ಆಹ್ವಾನ ಮಾಡಿಲ್ಲ
ಮಾಡಿದ್ರು ನಾನು ವಿಚಾರ ಪ್ರಶ್ನೆ ಇಲ್ಲ. ಹೊಸ ಸರ್ಕಾರ ಬಿಜೆಪಿ ಸರ್ಕಾರ ಬರುವಾಗ ನಾನೇ ಅದನ್ನು ಮಾಡ್ತೀನಿ. ಸರ್, ರಮೇಶ್ ಕತ್ತಿಯವರು ಇನ್ನೂ ಕೂಡ ಅಸಮಾಧಾನ ಅಂತ ಹೊರಗೆ ಬಂದಿಲ್ಲ, ಅವ್ರಿಗೇನು ಬೇಜಾರಾಗಿದೆ ಅಂತ ಅಂದ್ರೆ ಅಸಮಾಧಾನಕ್ಕಿಂತ ಬೇಜಾರಾಗಿದೆ ಅಂತ. ರಮೇಶ್ ಕತ್ತಿ ಒಬ್ಬ ವಿಶೇಷ ರಾಜಕಾರಣಿ, ಜಿಲ್ಲಾ ಮಧ್ಯವರ್ತಿ ಸರ್ಕಾರ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತೀನಿ. ಪಾರ್ಲಿಮೆಂಟ್ ಎಲೆಕ್ಷನ್ ತನಗೆ ಆಗ್ತದಂತ ಎಲ್ಲ ಕಡೆ ಕ್ರಿಯೇಟ್ ಮೆಸೇಜ್ ಕೊಡುವಂಥ ಕೆಲಸ ಮಾಡಿದೆ. ನಮ್ಮ ಸೊಸೈಟಿಗಳಿಗೆ ಮತದಾನ ಹಾಕುವಂಥ ಕೆಲಸ ಮಾಡಿದೆ. ಅದು ಹೊರತು ಪಡಿಸಿ ನೀವು ಅದನ್ನು ಹೆಂಗೆ ಚಿಟ್ಟಿದ್ರೆ ನಿಮಗೆ ಹೆಂಗೆ ಕುಡಿಬೇಕು ಕುಡಿಯಕ್ಕೆ ತಿಳಿಸ್ತ ನಿಮಗೆ ಪತ್ರ ಇರೋದು ಹೆಂಗೆ ಕುಡಿಯೋದು ನಿಮ್ಮ ಆಗಿದೆ ಅನ್ನೋದು ಕುಡಿತಾ ಇದ್ದೀನಿ. ಸರ್, ಮೊದಲಿಂದ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊತ ಬಂದಂಥವ್ರು ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷ ತಾನು ಉತ್ತರ ಕರ್ನಾಟಕದಲ್ಲಿ ಸಿಗಲಿ ಅಂತೇಳಿ ಇಷ್ಟಪಡ್ತಾರೆ ಅಥವಾ ಹೇಗೆ? ಈ ನಿಟ್ಟಿನಲ್ಲಿ ನೀವು ಒಬ್ಬರು ಆಕಾಂಕ್ಷೆ ಆಗಿದ್ದೀರಿ, ಅದೇ ಥರ ಎಸ್ನಾಳ್ ಅವರು ಆಕಾಂಕ್ಷೆ ಆಗಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ಆಗಬೇಕು ಅಂತ ಯೋಗ್ಯತೆ ಯತ್ನ ಆಗಿದೆ. ಯಾಕಂದ್ರೆ ಮೊದಲಿಂದ ಪಕ್ಷದ ದೂರು ಬಂದಾನೆ, ಅವನು ಆರೇನು ಸ್ವಾಗತ ಬಂದಿ ಅವಶ್ಯ ಯತ್ನ ಅವರು ಆಗಿ ಉತ್ತರ ಕನ್ನಡ ಭಾರತದ ಯತ್ನ ಯೋಗ್ಯತೆ ಆಗ್ತಾರೆ. ಫೋಟೋ ಬಂದು ತೋರಿಸ್ತಾರೆ. ಕಾವೇರಿ ಇರ್ಲಿ, ಕೃಷ್ಣ ಇರ್ಲಿ, ಇನ್ಯಾವೇ ಕೊಯ್ನಾ ಇರ್ಲಿ, ದೇಶದ ರಾಜ ನೀರಾವರಿ ಕೇಂದ್ರ ಸರ್ಕಾರ ಕಂಟ್ರೋಲ್ ಇರಬೇಕು. ಎಲ್ಲೆಲ್ಲಿ ಯಾವ ಭಾಗದಲ್ಲಿ ನೀರು ಬಿಟ್ಟು ತೀರ್ಮಾನ ಅವ್ರು ಮಾಡಬೇಕು, ಅಧಿಕಾರಿಗಳಿರ್ತಾರೆ, ಸರ್ಕಾರಗಳಿರ್ಬೇಕು. ಏನಾಗಿದೆ ಕರ್ನಾಟಕದಲ್ಲಿ ಕೃಷ್ಣ ನೀರಿಲ್ಲ, ನಾವು ಕೃಷ್ಣ ಇರೋದು ಕರ್ನಾಟಕದವರು. ಮಹಾರಾಷ್ಟ್ರವರು ಜತ್ ಅಕ್ಕರ್ಕೋಟೆ ನೀರು ಬರ್ತಾರೆ ಅವರು. ಈ ಜಗಳ ಬಗ್ಗೆ ಹೇಳಿದ್ರೆ ನಮ್ಮದು ಆಗಿಲ್ಲ. ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ನೀರು ಕಂಟ್ರೋಲ್ ಇಟ್ಕೊಂಡು ಜತ್ ಜಾಂಬೂರು ಜತ್ ಅಕ್ಕರ್ಕೋಟೆಗೂ ನೀರು ಬಿಡಬೇಕು. ಕೃಷ್ಣಗೆ ನೀರು ಕೃಷ್ಣಗೂ ನೀರು ಬಿಡಬೇಕು. ನಿಮ್ಮ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯ ಕುಡಿ ನೀರು ತೊಂದರೆ ಆಗಬಾರ್ದು, ಬೆಳೆಗಳ ನೀರು ತೊಂದರೆ ಆಗಬಾರ್ದು ಅನ್ನೋ ತೀರ್ಮಾನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕು. ಬರ್ತಕ್ಕಂಥ ತೀರ್ಮಾನದಲ್ಲಿ ಮೋದಿ ಸರ್ಕಾರ ಅದರಲ್ಲಿ ಹೆಚ್ಚಿನ ವಿಚಾರ ಮಾಡಿ ಯಾವುದೇ ಪ್ರಸಿದ್ಧ ಮಾಡುತ್ತೆ. ನದಿ ಜೋಡಣೆ ಕಾರ್ಯಕ್ರಮ ಮತ್ತು ನೀರಿನ ವಿತರಣೆ ಕಾರ್ಯಕ್ರಮ ಸುರಸ್ತವಾಗಿ ಮಾಡಬೇಕು. ಈ ಅನ್ಯಾಯ ಮುಂದುವರೆದ್ರೆ ನಮ್ಗೆ ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕಂತ ಉತ್ತರ ಕರ್ನಾಟಕ ಹೋರಾಟಗಾರರು ಹೇಳ್ತಾ ಇದ್ದಾರೆ, ಕತ್ತಿಯವರು ಏನು ಹೇಳ್ತಾರೆ ಅಂತ? ಈಗ ನಾನು ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿಪಾದನೆ ಮಾಡಿ ಆರು ಸಹ ನನಗೆ ಪಾಟೀಲ್ ಕೊಟ್ಟವರು ಉತ್ಸಾಹ ತಂದರು, ಅವ್ರು ಸ್ವಾಗತ ಮಾಡ್ತೀನಿ. ಆದರೆ ಇವತ್ತು ಯಾವತ್ತಿವತ್ತು ಮಂದಿ ಜನಕ್ಕೆ ತ್ರಾಸ ಆಗ್ತದೆ, ಅದ್ರ ಬಗ್ಗೆ ಉತ್ತರ ಕರ್ನಾಟಕ ವಿಷಯಗಳು ಹೇಳ್ತಾ ಇವೆ. ಅಂದಮ ಸಮುದ್ರದವರಿಗೆ ಜನರು ಕ್ಯಾಟರಿಸ್ತಾ ಇದೆ. ಯಾವುದೇ ವಿಷಯ ಎಲ್ಲ ಸಮಾನವಾಗಿ ಕರ್ನಾಟಕವನ್ನು ನೋಡಿದ್ರೆ ಅಂತ ಸರ್ಕಾರಗಳಿಗೆ ಇರಬೇಕಂತ ನಮ್ಮ ಆಶಯ. ಅದರಲ್ಲಿ ಏನೇ ತೋರ್ತಾದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇರೆ ನಮ್ಮ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಾವುದೇ ಪಕ್ಷಗಳಿದ್ದರೂ ಉತ್ತರ ಕರ್ನಾಟಕ ಅನ್ಯಾಯವನ್ನು ಸರಿ ಆಗಕ್ಕೆ ಬಿಡಂಗಿಲ್ಲ. ಆದರೆ ಅವ್ರಿಗೆ ಪ್ರತಿಭಟನೆ ಕೆಲಸ ನಮ್ಗೆಲ್ಲ ಆಗಬೇಕು ಅಂತ ನಮ್ಮ ಆಶಯ.